ರಿಮೂವ್ ಆ್ಯಕ್ಚುಲಿ ರಿಮೂವ್ ಮಾಡೋದು ಬೇಡ, ಬಟ್ ಓಕೆ ಮಾಡು ಖುಷಿಗೋದ್ರ. ನಾನು ಒಂದು ತ್ರೀನೇ ತಗೋ, ಹ್ಞೂ ಸೇವ್ ಅಂತ ಬಿಟ್ಟು. ಲೈಬ್ರರಿ ಫೈಲ್ ಚೂಸ್ ಮಾಡು, ಆಲ್ ಫೈಲ್ಸ್ RTS 6700 ಲೈಬ್ರರಿ ಬಂದಿರುತ್ತೆ. ಇದಾದ ತಕ್ಷಣ ಸೋರ್ಸ್ ಕಮಾಂಡ್ ಫೈಲ್ ಆಡ್ ಫೈಲ್ಸ್ ಟು ಪ್ರಾಜೆಕ್ಟ್ ಸೋರ್ಸ್ ಮೇಲೆ ಫೈಲ್ಸ್ ಟು ಪ್ರಾಜೆಕ್ಟ್ ಎರಡು ಸಲ ಮೈ ಪ್ರಾಜೆಕ್ಟ್ ಅದೇ ಸೋರ್ಸ್ ಮೇಲೆ ಬಂದಿರೋದು. ನಾವು ಸೋರ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಬರ್ತೀವಲ್ಲ ಟ್ಯುಟೋರಿಯಲ್ ಟ್ಯುಟೋರಿಯಲ್ ಅಪ್ಪ ಇದು ಲೈಬ್ರರಿ ಡಾಟ್ ಲಿಪ್ ಫೈಲ್ ಆಡ್ ಮಾಡಿ ಆಮೇಲೆ ಕಮಾಂಡ್ ಫೈಲ್ ಆಡ್ ಮಾಡಿ ಟ್ಯುಟೋರಿಯಲ್ ತಾನೆ ಟ್ಯುಟೋರಿಯಲ್ ಆಮೇಲೆ ಡಿಎಸ್ ಡಿಎಸ್ಎಸ್ ಹಲೋ ಯಾವ್ದಾರ ತಗೋ, ಸೈನ್ ಆದ್ರೆ ತಗೋ, ಅಲ್ಲ ಆದ್ರೆ ತಗೋ. ಇದೇನು ಇರಬೇಕು ಇಲ್ಲಿ ಡಾಟ್ ಸಿಎಂಡಿ ಕೆಳಗಡೆ ಚೂಸ್ ಮಾಡಿ ಡಾಟ್ ಸಿಎಂಡಿ ಮಾಡು ಲಿಂಕ್ ಆರೋ ಬಂತಲ್ಲ ನೆಕ್ಸ್ಟ್ ಈಗ ಟೈಪ್ ಮಾಡಿಬಿಟ್ಟು ಪ್ರೋಗ್ರಾಮ್ ಟೈಪ್ ಮಾಡಬೇಕು ಸೇವ್ ಮಾಡಿಬಿಟ್ಟು ಫೈಲ್ನ ಈಗ ಸೇವ್ ಆ್ಯಸ್ ಫೈಲ್ ಅವರಿಗೆ ಸೇವ್ ಆ್ಯಸ್ ಮೈ ಪ್ರಾಜೆಕ್ಟ್ ಅಲ್ಲ ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲೇ ಹೋಗಿ ಮೈ ಪ್ರಾಜೆಕ್ಟ್ ಜಿ ಈ ಫೈಲ್ಸ್ ಅಲ್ಲಿ ಹೇ ಓಪನ್ ಮಾಡು ಓಪನ್ ಮಾಡು ಓಪನ್ ಇಲ್ಲಿ ಡಾಟ್ ಸಿ ಮಾಡು ಇದನ್ನೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡ ಇಲ್ಲಿ ಏನಿದ್ರು ಪರವಾಗಿಲ್ಲ ಓಕೆ ಇಲ್ಲಿ ಚೇಂಜ್ ಮಾಡಬೇಡ ಫೈಲ್ ಜಿ ಡಾಟ್ ಸಿ ನೆಕ್ಸ್ಟ್ ಆಮೇಲೆ ಇದು ಮಾಡ್ತಿರ್ಗ ಇಲ್ಲಿ ಮತ್ತೆ ಇಲ್ಲಿ ಬಂದು ರೈಟ್ ಕ್ಲಿಕ್ ಬಂದು ಆ್ಯಡ್ ಫೈಲ್ಸ್ ಟು ಪ್ರಾಜೆಕ್ಟು ಮತ್ತೆ ಪ್ರಾಜೆಕ್ಟ್ಸ್ ಬಂದು ಪ್ರಾಜೆಕ್ಟ್ಸ್ ಟ್ಯುಟೋರಿಯಲ್ ಈಗ ಮೈ ಪ್ರಾಜೆಕ್ಟ್ಸ್ ಮೈ ಪ್ರಾಜೆಕ್ಟ್ಸ್ ಮೈ ಪ್ರಾಜೆಕ್ಟ್ ಜಿ ಸೆಲೆಕ್ಟ್ ಮಾಡು ಅದು ಫೈಲ್ ಸೆಲೆಕ್ಟ್ ಮಾಡ್ಕೊಬೇಕು ಡಾಟ್ ಸಿ ಏನಿಲ್ಲ ಇಲ್ಲಿ ಇಲ್ಲ ಕಂಪೈಲ್ ಬಂತು ಕಂಪೈಲ್ ರೀಬಿಲ್ಡ್ ಆಲ್ ರೀಬಿಲ್ಡ್ ಆಲ್ ಲೋಡ್ ಪ್ರೋಗ್ರಾಮು ಫೈಲ್ ಲೋಡ್ ಪ್ರೋಗ್ರಾಮ್ ಡಿಬಗ್ ಏ ಅದೇ ಕಣು ಡಿಬಗ್ ಜಿ ಔಟ್ ಬಂತು ಈಗ ರನ್ ರನ್ ದಿಸ್ ಇಸ್ ಮೈ ಔಟ್ಪುಟ್ ಅದನ್ನ ಸೆಲೆಕ್ಟ್ ಮಾಡಬೇಕಾ ಗ್ರಾಫ್ ಗ್ರಾಫ್ ಟೈಮ್ ಆರ್ ಫ್ರೀಕ್ವೆನ್ಸಿ ವೈ ಅಷ್ಟೇ ಬಿಡು ಎಲ್ಲದಕ್ಕೂ ಸೇಮ್ ಏನಾಯ್ತು ಸೇಮ್ ಬಾರ್ ಓಕೆ.